ಓಂ ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಈ ಪ್ಲವನಾಮ ಸಂವತ್ಸರ ನಿಮಗೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತಂದುಕೊಡಲಿ ಅಂತ ಹಾರೈಸ್ತಾ, ಈ ವಿಡಿಯೋಲ್ಲಿ ತುಲಾರಾಶಿ, ವೃಶ್ಚಿಕ ಮತ್ತು ಧನುರಾಶಿ ಈ ರಾಶಿಯವರಿಗೆ ಹೇಗಿದೆ, ಫಲಗಳು ಹೇಗಿದೆ ಅಂತ ನೋಡೋಣ. ಮೊದಲಿಗೆ ತುಲಾರಾಶಿ. ತುಲಾರಾಶಿ ಅಂದರೆ ಚಿತ್ತ, ಮೂರನೇ ಮತ್ತು ನಾಲ್ಕನೇ ಪಾದ, ಸ್ವಾತಿ ಪೂರ್ಣ ನಾಲ್ಕು ಪಾದಗಳು, ಮತ್ತು ವಿಶಾಖ ಒಂದು ಎರಡು ಮೂರನೇ ಪಾದಗಳು. ಈ ನಕ್ಷತ್ರ ಈ ಪಾದಗಳಲ್ಲಿ ಹುಟ್ಟಿದರೆ ನಿಮ್ಮ ರಾಶಿ ತುಲಾರಾಶಿಯಾಗಿರುತ್ತೆ. ನಾಮಪದಗಳು ರ, ರಿ, ರು, ರೆ, ರೋ, ತ, ತಿ, ತು ಮತ್ತು ತೆ. ಈ ನಾಮಪದಗಳಿಂದ ನಿಮ್ಮ ನಾಮ ಶುರು ಆಗುತ್ತೆ. ಶುಭವಾರ ಬುಧ, ಶುಕ್ರ ಹಾಗೂ ಶನಿವಾರ. ಶುಭರತ್ನ ವಜ್ರ, ಮರಕತ ಹಾಗೂ ನೀಲ. ಶುಭ ವರ್ಣ ಬಿಳಿ, ಹಸಿರು ಮತ್ತು ಕಪ್ಪು. ಶುಭ ದಿಕ್ಕು ಸೌತ್ ಈಸ್ಟ್ ಅಂದರೆ ಆಗ್ನೇಯ. ಶುಭ ಸಂಖ್ಯೆ 5, 6 ಮತ್ತು 8. ಶುಭ ದಿನಾಂಕ 6, 9, 15, 18, 24 ಹಾಗೂ 27. ಸೊ ತುಲಾರಾಶಿಯವರಿಗೆ ಗುರು ಶುಭದಾಯಕನಾಗಿರುವುದರಿಂದ ಮನಸ್ಸಿಗೆ ನೆಮ್ಮದಿ, ತೀರ್ಥಯಾತ್ರೆ ಮಾಡುವ ಒಂದು ಯೋಗ, ಧರ್ಮ ಕಾರ್ಯಾಸಕ್ತಿ ಅಂದರೆ ಏನಾದರೂ ಫಂಕ್ಷನ್ಗಳಲ್ಲಿ ಪಾಲ್ಗೊಳ್ತೀರಾ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮುನ್ನಡೆ, ಒಂದು ಸ್ವಲ್ಪ ರೆಪ್ಯುಟೇಷನ್ ಇಂಪ್ರೂವ್ ಆಗುತ್ತೆ, ಗೌರವ ಪ್ರಾಪ್ತಿ, ವ್ಯವಹಾರಗಳಲ್ಲಿ ಪ್ರಗತಿ, ಬಂಧು ಮಿತ್ರ ಸಹಾಯ ಮೊದಲಾದ ಶುಭ ಶುಭ ಫಲಗಳು ಉಂಟಾದರೂ ಶನಿಯು ಅಶುಭದಾಯಕನಾಗಿರುವುದರಿಂದ ಮನಸ್ಸಿಗೆ ಚಿಂತೆ, ವೃಥ ತಿರುಗಾಟ, ಸೇವಕರಿಂದ ತೊಂದರೆ ಅಂದರೆ ಕೆಲಸ ಆಫೀಸ್ ಫ್ರಂಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ವ್ಯವಹಾರದಲ್ಲಿ ನಷ್ಟ ಯಾವಾಗ ಅಂತಂದರೆ ಕೇರ್ಲೆಸ್ ಆಗಿ ಇನ್ವೆಸ್ಟ್ ಮಾಡಿದಾಗ ನಷ್ಟ ಆಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಮೊದಲಾದ ಫಲಗಳನ್ನು ಸೂಚಿಸ್ತಾ ಇದೆ. ಅಂದರೆ ಗುರುವಿನ ಒಂದು ಗೋಚಾರದಿಂದ ಶುಭ ಫಲಗಳಿದೆ, ಆದರೆ ಶನಿಯೇ ಅಂದರೆ ನಿಮಗೆ ಶನಿ ಅರ್ಧಾಷ್ಟಮದಲ್ಲಿರುವುದರಿಂದ ಸ್ವಲ್ಪ ಜಾಸ್ತಿ ಟ್ರಬಲ್ ಅನ್ನೋದನ್ನು ಕ್ರಿಯೇಟ್ ಮಾಡ್ತಾನೆ. ಸೊ ಅದರಿಂದ ನೀವೇನು ಅಂದರೆ ಶನಿಯ ಶಾಂತಿಯನ್ನು ಮಾಡ್ಕೊಳ್ಳಿ, ಮತ್ತು ಹನುಮಾನ್ ಚಾಲೀಸಾದ ಪಠನೆಯನ್ನು ಮುಂದುವರಿಸಿ ಇನ್ನೊಂದು ವರ್ಷ. ಸೊ ಇದರಿಂದ ನಿಮಗೆ ಶುಭ ಫಲಗಳು ಇರುತ್ತೆ, ಮತ್ತು ನೆಗೆಟಿವಿಟಿ ಏನಿದೆ ಅದು ಕಮ್ಮಿ ಆಗುತ್ತೆ. ಆಮೇಲೆ ಮತ್ತು ರಾಹು ಕೇತುಗಳು ಅಂದರೆ ಕೇತು ನಿಮ್ಮ ಎರಡನೇ ಮನೆ ಮತ್ತು ರಾಹು ಎಂಟನೇ ಮನೆಯಲ್ಲಿರೋದ್ರಿಂದ ಕೂಡ ಸ್ವಲ್ಪ ಸಡನ್ ಹ್ಯಾಪ್ನಿಂಗ್ಸ್ ಅನ್ನೋದು ಕೂಡ ಈ ವರ್ಷ ನಿಮಗೆ ಕಂಡು ಬರಬಹುದು. ಸೊ ಸ್ವಲ್ಪ ಜಾಗ್ರತೆಯಿಂದ ಇರಿ. ಗುರು ಶುಭ ಫಲಗಳನ್ನು ನೀಡ್ತಾನೆ, ಸೊ ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ. ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ತುಂಬ ಮುಖ್ಯ, ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದರಲ್ಲಿ, ಮಾತಾಡೋದರಲ್ಲಿ ಹಾಗೂ ಟ್ರಾವೆಲ್ ಮಾಡಬೇಕಾದ್ರೆ ಜಾಗ್ರತೆ ಇರಲಿ. ಸೊ ಈಗ ವೃಶ್ಚಿಕ ರಾಶಿಯ ಬಗ್ಗೆ ನೋಡೋಣ. ವೃಶ್ಚಿಕ ರಾಶಿ ಅಂದರೆ ವಿಶಾಖ ನಾಲ್ಕನೇ ನಕ್ಷತ್ರ, ಅನುರಾದ ಪೂರ್ಣ ನಕ್ಷತ್ರ, ಮತ್ತು ಜ್ಯೇಷ್ಠ ಪೂರ್ಣ ನಕ್ಷತ್ರ ಅಂದರೆ ನಾಲ್ಕು ಪಾದಗಳು. ಈ ಪಾದಗಳಲ್ಲಿ ಜನಿಸಿದರೆ ನಿಮ್ಮದು ವೃಶ್ಚಿಕ ರಾಶಿ ಆಗುತ್ತೆ. ನಾಮಪದಗಳು ತೋ, ನ, ನೀ, ನು, ನೇ, ನೋ, ಯ, ಈ, ಯು. ಈ ನಾಮಪದಗಳಿಂದ ಅಂದರೆ ಈ ಪದಗಳಿಂದ ನಿಮ್ಮ ನಾಮ ಪ್ರಾರಂಭವಾಗುತ್ತೆ. ನಿಮಗೆ ಶುಭವಾರ ಭಾನುವಾರ, ಮಂಗಳವಾರ ಮತ್ತು ಗುರುವಾರ. ಶುಭರತ್ನ ಹವಳ, ಮಾಣಿಕ್ಯ ಹಾಗೂ ಪುಷ್ಪರಾಗ. ಶುಭ ವರ್ಣ ಬಂದು ಕೆಂಪು, ಹಳದಿ ಹಾಗೂ ಕೇಸರಿ. ಶುಭ ದಿಕ್ಕು ದಕ್ಷಿಣ ದಿಕ್ಕು. ಮತ್ತು ಶುಭ ಸಂಖ್ಯೆ 1, 2, 3 ಮತ್ತು 9. ಶುಭ ದಿನಾಂಕ ಬಂದು 1, 10 ಮತ್ತು 27. ಸೊ ವೃಶ್ಚಿಕ ರಾಶಿಯವರಿಗೆ ಗುರು ವರ್ಷ ಪೂರ್ತಿ ಶುಭದಾಯಕನಾಗಿದ್ದು ವ್ಯಥ ತಿರುಗಾಟ, ಹಣಕಾಸಿನ ಅಡಚಣೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಪರಸ್ಥಳವಾಸ, ಬಂಧು ವೈರ ಅಂದರೆ ಬಂಧು ಮಿತ್ರರೊಡನೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಸ್ಥಳ ಬಿಡುಗಡೆ ಅಂದರೆ ಟ್ರಾನ್ಸ್ಫರ್ ಆಗೋದು, ಇಲ್ಲ ಹೊಸ ಪ್ಲೇಸಿಗೆ ನೀವು ಮೂವ್ ಆಗೋದು ಆಗುವ ಸಾಧ್ಯತೆಗಳಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿಯನ್ನು ಕೂಡ ಸೂಚಿಸ್ತಾ ಇದೆ. ಸೊ ಶನಿ ನಿಮಗೆ ಶುಭದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಆರೋಗ್ಯದಲ್ಲಿ ಸುಧಾರಣೆ, ಯತ್ನ ಕಾರ್ಯ ಸಿದ್ಧಿ, ಯಾವ ಕೆಲಸ ಕೈ ಹಿಡಿದ್ರೂ ನೀವು ಸಾಧಿಸ್ತೀರ ಅದನ್ನು. ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ,
ಕೃಷಿಯಲ್ಲಿ ಅಭಿವೃದ್ಧಿ, ಸೇವಕ ವರ್ಗದಿಂದ ಸಹಾಯ, ಸತ್ಯ ಸತ್ಕರ್ಮಾಸಕ್ತಿ ಮತ್ತು ಶುಭ ಕಾರ್ಯ ಯತ್ನದಲ್ಲಿ ಮುನ್ನಡೆ ಮೊದಲಾದ ಫಲಗಳನ್ನು ಸೂಚಿಸ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಅಂದರೆ ಗುರುವಿನಿಂದ ಸ್ವಲ್ಪ ಅಡಚಣೆ ಇದೆ, ಆದರೆ ಶನಿಯ ಒಂದು ಸುಸ್ಥಿತಿ ಏನಿದೆ ಅದರಿಂದ ನಿಮಗೆ ಪ್ರಗತಿಯು ಕೂಡ ಆಗುತ್ತೆ. ಸೊ ಏನು ಮಾಡಬೇಕು ನೀವು ಅಂತಂದರೆ, ಗುರು ಶಾಂತಿಯನ್ನು ಮಾಡ್ಕೊಳ್ಳಿ, ಇಲ್ಲ ಗುರು ಮಂತ್ರದ ಜಪ ಮಾಡಿ, ನಿಮ್ಮ ಗುರು ಹಿರಿಯರಿಗೆ ಗೌರವಿಸಿ ಅವರಿಗೆ ಉಡುಗೊರೆಗಳನ್ನು ತಂದುಕೊಡಿ, ಅವ್ರಿಗೇನಾದರೂ ಹೆಲ್ಪ್ ಮಾಡೋದಿದ್ರೆ ಹೆಲ್ಪ್ ಮಾಡಿ. ಇದರಿಂದ ನಿಮಗೆ ಒಂದು ನೆಗೆಟಿವಿಟಿ ಏನಿದೆ ಅದು ಕಮ್ಮಿ ಆಗುತ್ತೆ ಮತ್ತು ನಿಮ್ಮ ಪ್ರಗತಿ ಚೆನ್ನಾಗಾಗುತ್ತೆ. ಸ್ವಲ್ಪ ಎಚ್ಚರದಿಂದ ಇರಬೇಕು, ದೊಡ್ಡವರ ಜೊತೆ ವರ್ತನೆ ಮಾಡಬೇಕಾದಾಗ ತಾಳ್ಮೆಯಿಂದ ವರ್ತಿಸಿ. ಇನ್ನೊಂದೇನು ಅಂದರೆ, ನಿಮ್ಮ 1/7 ಆಕ್ಸಿಸ್ ಅಂತೀವಿ ಅಂದರೆ ನಿಮ್ಮ ರಾಶಿ ಮೇಲೆ ಕೇತು, ಸಪ್ತಮದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಕುಟುಂಬದಲ್ಲಿ ಕಲಹ ಕೂಡ ಆಗುವ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಸೊ ಈಗ ಧನುರಾಶಿ, ಧನುರಾಶಿಗೆ ಹೇಗಿರುತ್ತೆ ನೋಡೋಣ. ಧನುರಾಶಿ ನಕ್ಷತ್ರಗಳು ಯಾವುದು ಅಂದರೆ, ಮೂಲ 4 ನಕ್ಷತ್ರಗಳು, ಪೂರ್ವಾಷಾಢ 4 ಪಾದಗಳು ಸರಿ, ಮತ್ತು ಉತ್ತರಾಷಾಢ 1 ಪಾದ. ಈ ಪಾದಗಳಿಂದ ಈ ರಾಶಿ ಕೂಡಿರುತ್ತೆ. ಸೊ ಧನುರಾಶಿಯಲ್ಲಿ ಹುಟ್ಟಿದವರು ಅಂದರೆ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದ. ನಾಮಪದಗಳು ಎ, ಯೋ, ಬ, ಬಿ, ಬು, ಧ, ಭ, ಢ ಮತ್ತು ಬೆ. ಇದರಿಂದ ನಿಮ್ಮ ನಾಮ ಶುರು ಆಗುತ್ತೆ. ಶುಭವಾರ ಬಂದುಬಿಟ್ಟು ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ. ಶುಭ ರತ್ನ ಹವಳ, ಮಾಣಿಕ್ಯ, ಪುಷ್ಪರಾಗ ಮತ್ತು ನೀಲ. ಶುಭ ವರ್ಣ ಬಂದು ಹಳದಿ, ಕೆಂಪು, ಕೇಸರಿ ಹಾಗೂ ತಾಮ್ರವರ್ಣ ಅಂದರೆ ಕಾಪರ್ ಕಲರ್. ಶುಭ ದಿಕ್ಕು ಈಶಾನ್ಯ, ನಾರ್ತ್ ಈಸ್ಟ್. ಶುಭ ಸಂಖ್ಯೆ 1, 3, 8 ಹಾಗೂ 9. ಶುಭ ದಿನಾಂಕ 3, 9, 12, 18, 21, 27 ಹಾಗೂ 30. ಸೊ ಧನುರಾಶಿಯವರಿಗೆ ವರ್ಷ ಪೂರ್ತಿ ಶನಿ ಅಶುಭನಾಗಿದ್ದು ಹಾಗೂ ವರ್ಷಾದಿ ಮತ್ತು ವರ್ಷಾಂತ್ಯದಲ್ಲಿ ಗುರು ಅಶುಭದಾಯಕನಾಗಿರುವುದರಿಂದ ಹೆಚ್ಚಿನ ಶುಭ ಫಲಗಳು ಕಂಡು ಬರುವುದಿಲ್ಲ. ಅಂದರೆ ನಿಮ್ಮ 7.5 ಕೊನೆ ಭಾಗ ನಡೆಯುತ್ತೆ, ಮತ್ತು ನಿಮ್ಮ ರಾಶಿ ಅಧಿಪತಿಯಾದ ಗುರು 3ನೇ ಮನೆಗೆ ಗೋಚರಿಸ್ತಾ ಇರ್ತಾನೆ. ಸೊ ಅದರಿಂದ ಏನು ಅಂದರೆ ಅಷ್ಟೊಂದು ಶುಭ ಫಲಗಳನ್ನು ನೀವು ನಿರೀಕ್ಷಿಸಬಾರದು. ಓಕೆನಾ? ಕೆಲಸ ಕಾರ್ಯಗಳಲ್ಲಿ ಅಡಚಣೆಯನ್ನು ಕಾಣ್ತೀರಾ. ಬಂಧು ಮಿತ್ರರು ನಿಮಗೆ ವಿರೋಧಿಸಬಹುದು ಏನಾದರೂ ಕೆಲಸ ಕಾರ್ಯ ಮಾಡೋದರಲ್ಲಿ. ವ್ಯಾಪಾರದಲ್ಲಿ ನಷ್ಟ, ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುತ್ತೆ, ಮನಸ್ಸಿಗೆ ಚಿಂತೆ ಮತ್ತು ವ್ರತ ತಿರುಗಾಟ ಮತ್ತು ಸೇವಕ ವರ್ಗದಿಂದ ತೊಂದರೆ, ಧನವ್ಯಯ ಮೊದಲಾದ ಫಲಗಳನ್ನು ಕಂಡುಬರುತ್ತವೆ. ವರ್ಷದ ಮಧ್ಯಭಾಗದಲ್ಲಿ ಗುರು ಶುಭಸ್ಥಾನದಲ್ಲಿರುವುದರಿಂದ ಧರ್ಮಕಾರ್ಯಾಸಕ್ತಿ, ಗೌರವ ಪ್ರಾಪ್ತಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅಲ್ಪ ಮಟ್ಟಿಗೆ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳನ್ನು ನಿರೀಕ್ಷಿಸಬಹುದು. ಸೊ ಈಗ ಧನುರಾಶಿಯವರಿಗೇನು ಅಂತಂದರೆ, ಶನಿಯ 7.5 ಕೊನೆಯ ಹಂತ ನಡೀತಾ ಇದೆ, ಅಷ್ಟೊಂದು ಪ್ರಾಬ್ಲಮ್ಸ್ ಆಗಲ್ಲ, ಆದರೂ ಕೂಡ ಶನಿ ಶಾಂತಿ ಮತ್ತು ಹನುಮಾನ್ ಚಾಲೀಸದ ಪಠಣೆ ಮತ್ತು ಶನಿಯ ವಸ್ತುಗಳನ್ನು ದಾನ ಮಾಡಿ, ಮತ್ತು ಗುರು ಯಾವಾಗ ಅಶುಭನಾಗಿರ್ತಾನೋ ಸೊ ಗುರುವಿನ ವಸ್ತುಗಳನ್ನು ದಾನ ಮಾಡಿ, ಇಲ್ಲ ಗುರುವಾರದಂದು ಉಪವಾಸ ಮಾಡಿ, ಇಲ್ಲವೇ ಗುರುವಾರದಂದು ಗುರುವಿನ ಆಶೀರ್ವಾದವನ್ನು ಪಡೆಯಿರಿ. ಅಂದರೆ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಅನ್ನೋದನ್ನು ಕಾಣ್ತೀರಾ. ಇನ್ನು ಮತ್ತು ರಾಹು ಮತ್ತು ಕೇತು ನಿಮಗೆ 6 ಮತ್ತು 12 ಎಲ್ಲಿರ್ತಾರೆ, 6ನೇ ಮನೆಯಲ್ಲಿ ರಾಹು, 12ನೇ ಮನೆಯಲ್ಲಿ ಕೇತು. ಇದಿರೋದ್ರಿಂದ ಏನು ಅಂತಂದರೆ ನಿಮಗೆ ಧೈರ್ಯ ಜಾಸ್ತಿ ಇರುತ್ತೆ ಮತ್ತು ನಿಮ್ಮ ಸ್ಪಿರಿಚುವಲ್ ಲೆವೆಲ್ ಏನಿದೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಈ ವರ್ಷ. ಸೊ ಈ ಉಪಾಯಗಳನ್ನು ಮಾಡಿಕೊಳ್ಳಿ ಮತ್ತು ನೆಮ್ಮದಿಯಿಂದ ಇರಿ. ಸೊ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.